ಇದು ನಾನು, ಇದು ನನ್ನ ಮನ್ಸು, ಅದನ್ನ ಒಡೆದು ನೋಡಿದ್ರು ಕಾಣಿಸೋದು ನಮ್ಮ ಅಮ್ಮ ಮಾತ್ರನೇ. ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ಲರಿಗೂ. ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾಕಂದರೆ ಮದರ್ ಫೀಲಿಂಗ್ ವೀಡಿಯೋನ ತುಂಬ ಜನ ಕೇಳಿದ್ರು ಕೂಡ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ ಕೆಲವೊಂದು ಜನ, ಯೂಟ್ಯೂಬ್ ಕಮೆಂಟಲ್ಲಿ ಅಷ್ಟೊಂದು ಏನು ನೋಡಿರಲಿಲ್ಲ, ಆದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ. ಅದಕ್ಕಾಗಿ ಮದರ್ ಫೀಲಿಂಗ್ನ ಒಂದು ವೀಡಿಯೋನ ಮಾಡಿದ್ದೀನಿ. ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ನೋಡಿ, ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ. ನೀವು ಟೆಲಿಗ್ರಾಮಲ್ಲಿ ಕೂಡ ಸರ್ಚ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗಿ ನೀವು ಜಾಯ್ನ್ ಆಗ್ಬೋದು. ಓಕೆ, ಹಾಗೆ ಇವತ್ತಿ ವೀಡಿಯೋ ನೀವು ಪ್ರಿಸೆಟ್ನ ಡೌನ್ಲೋಡ್ ಮಾಡಬೇಕಾದ್ರೆ ನಿಮಗೆ ಟೆಲಿಗ್ರಾಮಲ್ಲಿ ಕೂಡ ಸಿಗುತ್ತೆ, ಆದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ನಿಮಗೆ ಫಾಸ್ಟಾಗಿ ಡೌನ್ಲೋಡ್ ಮಾಡಬೇಕು ಪ್ರಿಸೆಟ್ನ ಡೌನ್ಲೋಡ್ ಮಾಡಬೇಕಂದ್ರೆ, ನೀವು ಏನು ಮಾಡಿ ಅಂದರೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋದಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನೀವು ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಟೈಪ್ ಮಾಡಿ. ಓಕೆ, ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟಿಗೆ ನಿಮಗೆ ಇರುತ್ತೆ ಒಂದು ವೆಬ್ಸೈಟ್ ಬರುತ್ತೆ, ನೋಡ್ತಿರ್ಬೋದು ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ. ಮೂಲೆಯಲ್ಲಿ ನಮ್ಮ ಲೋಗೋ ಕಾಣ್ತಾ ಇರುತ್ತೆ, ಈ ಲೋಗೋ ಅಥವಾ ಈ ಲಿಂಕ್ ಮೇಲೆ ಇರುತ್ತೆ, ಕ್ಲಿಕ್ ಮಾಡ್ಕೋದಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇರುತ್ತೆ ಒಂದು ಹೊಸ ಪೇಜ್, ಅಂದರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಓಪನ್ ಆದಮೇಲೆ ನೋಡ್ತಿರ್ಬೋದು ನಾನು ಪ್ರತಿಯೊಂದು ವೀಡಿಯೋದ ಪ್ರಿಸೆಟ್ನ ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೆ ಇವಾಗ ನೀವು ನೋಡ್ತಾ ಇರೋ ವೀಡಿಯೋದ ಪ್ರಿಸೆಟ್ ಇವಾಗ ಸದ್ಯಕ್ಕಿಲ್ಲ, ಆದರೆ ನೀವು ನೋಡೋ ಟೈಮಲ್ಲಿ ಅಪ್ಲೋಡ್ ಆಗಿರುತ್ತೆ. ಓಕೆ, ಯಾವತ್ತು ಡೌನ್ಲೋಡ್ ಮಾಡಬೇಕಂದ್ರೆ ನೀವು ತುಂಬ ದಿನ ಆದಮೇಲೆ ನೋಡಿದ್ರೆ ಆ ಪ್ರಿಸೆಟ್ ಇರುತ್ತೆ, ಕೆಳಗಡೆ ಹೋಗಿರುತ್ತೆ, ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಬೇಕಾಗುತ್ತೆ ಎಲ್ಲಿದೆ ಅಂತ. ಅಥವಾ ತುಂಬ ಹಳೆಯದಾಗಿದ್ದರೆ ಇಲ್ಲಿ ಕೆಳಗಡೆ ಪೇಜ್ ನಂಬರ್ಸ್ ಇರುತ್ತೆ, 2-3, ಹಾಗೆ ಮುಂದೆ 9 ಪೇಜ್ಗಳಿದೆ, ಮುಂದೆ ಹೆಚ್ಚಿಗೆ ಕೂಡ ಆಗುತ್ತೆ. ಆ ಪೇಜ್ ನಂಬರ್ ಪ್ರಕಾರ ನೀವು ನೆಕ್ಸ್ಟ್ ಹೋಗಬೇಕಾಗುತ್ತೆ. ಓಕೆ, ಆವಾಗ ನೀವು ನೋಡೋ ಇವಾಗ ಸದ್ಯಕ್ಕೆ ನೋಡಿದ್ರೆ ಅಥವಾ ಒಂದಿನ ಬಿಟ್ಟು ನೋಡಿದ್ರೆ ಅಂದರೆ ನಿಮಗೆ ಇಲ್ಲಿ ಫಸ್ಟ್ಗೆ ಇರುತ್ತೆ, ಫಸ್ಟ್ಗೆ ಇರುತ್ತೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೋದೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಲವೊಂದು ರೀತಿ ಆ್ಯಡ್ಸ್ ಬರುತ್ತೆ, ಅದನ್ನ ಇಲ್ಲಿ ಮೇಲೆ ಕ್ಲೋಸ್ ಆಪ್ಷನ್ ಮೂಲಕ ಕ್ಲೋಸ್ ಮಾಡ್ಕೋದೆ. ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ತಾ ಹೋಗಿ. ಓಕೆ, ಸ್ಕ್ರಾಲ್ ಮಾಡ್ತಾ ಹೋದ ತಕ್ಷಣ ಇಲ್ಲಿ ಫಸ್ಟ್ಗೆ ಇನ್ಸ್ಟಾಗ್ರಾಮ್ ಫಾಲೋ ಆಪ್ಷನ್ ಇದೆ, ನೀವು ಇಷ್ಟ ಆದವ್ರು ಫಾಲೋ ಮಾಡ್ಬೋದು, ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಹಾಗೆ ಬುಕ್ ಮಾರ್ಕ್ ಪ್ರಿಸೆಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬುಕ್ ಮಾರ್ಕ್ ಪ್ರಿಸೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಸೇಕ್ರೆಡ್ ಪ್ರಿಸೆಟ್ ಆಪ್ಷನ್ ಇದೆ, ಇಮೇಜ್ ಡೌನ್ಲೋಡ್ ಆಪ್ಷನ್ ಇದೆ. ಓಕೆ, ನೀವು ಎಲ್ಲನೂ ಇಲ್ಲಿ ಸಾಂಗ್ನ ನಿಮಗೆ ಬುಕ್ ಮಾರ್ಕಲ್ಲಿ ಅವೈಲೇಬಲ್ ಇರುತ್ತೆ, ಅಥವಾ ಇವತ್ತಿನ ಸಾಂಗ್ನ ನಾನು ಇಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಅದೇ ರೀತಿ ಓವರ್ಲೇ ವೀಡಿಯೋ ಇದೆ ಈ ವೀಡಿಯೋದಲ್ಲಿ, ಹಾಗಾಗಿ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಎಲ್ಲರೂ ಆರಾಮಾಗಿ ಡೌನ್ಲೋಡ್ ಮಾಡ್ಕೋದಿ. ಓಕೆ ಫ್ರೆಂಡ್ಸ್, ಯಾವಾಗ ನೀವು ಅಲೈಟ್ ಮೋಷನ್ಗೆ ಎರಡು ರೀತಿ ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಬಂದಿರುತ್ತೆ, ಬುಕ್ ಮಾರ್ಕ್ ಪ್ರಿಸೆಟ್ ಬೈ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್, ಹಾಗೆ ಶೇಕೆಬಿಟ್ ಬೈ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ. ಇವಾಗ ನೀವು ಬುಕ್ ಮಾರ್ಕ್ ಪ್ರಿಸೆಟ್ ಬೈ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಇದೆ, ಅದನ್ನ ಓಪನ್ ಮಾಡ್ಕೋದಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಅಲೈಟ್ ಮೋಷನ್ ಒಂದು 4.0 ವರ್ಷನ್ ಇದು. ನಿಮಗೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿರ್ತೀನಿ, ಏನೇನು ಬಂದಿದೆ, ಏನೇನು ಹೊಸದಾಗಿದೆ ಅಂತ. ಓಕೆ, ಇವಾಗ ಇಲ್ಲಿ ನೀವು ಏನು ಮಾಡಬೇಕಾಗುತ್ತಂದರೆ ಇಲ್ಲಿ ಫಸ್ಟ್ ಬುಕ್ ಮಾರ್ಕ್ ನೋಡ್ಬೋದು. ಫಸ್ಟ್ ಬುಕ್ ಮಾರ್ಕಿಂದ ನೀವು ಡೈಲಾಗ್ನೇ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸಿಂಪಲಾಗಿ ಪ್ಲಸ್ಕ್ಕೆ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಾದ್ಮೇಲೆ ನೀವು ಏನು ಮಾಡಬೇಕಾಗುತ್ತಂದ್ರೆ ಇರುತ್ತೆ ಒಂದು ಡೈಲಾಗ್ನ ಆ್ಯಡ್ ಮಾಡ್ಕೋದು. ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ ರೈಟ್ ಸೈಡ್ ಎಕ್ಸ್ಟ್ರಾ ಪಾರ್ಟ್ನ ಇರುತ್ತೆ, ಕಟ್ ಮಾಡ್ಕೋದಿ. ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಪ್ಲಸ್ಕ್ಕೆ ಮೇಲೆ ಕ್ಲಿಕ್ ಮಾಡಿ, ಇದೇ ರೀತಿ ಮತ್ತೊಂದು ಪೇಜ್ನೇ ಆ್ಯಡ್ ಮಾಡ್ಕೋದು, ಅದನ್ನು ಕೂಡ ಇರುತ್ತೆ ಕಟ್ ಮಾಡ್ಕೋದಿ. ಓಕೆ, ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಮತ್ತೆ ನೆಕ್ಸ್ಟ್ ಮತ್ತೊಂದು ಪಿ ಎನ್ ಜಿ ಬರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋದು. ಇರುತ್ತೆ 4 ಪಿ ಎನ್ ಜಿ ಇರುತ್ತೆ, 4 ಪಿ ಎನ್ ಜಿನೇ ಆ್ಯಡ್ ಮಾಡ್ಕೋ. ಇಲ್ಲಿ ನಾನು ಡಬಲ್ ಬುಕ್ ಮಾರ್ಕ್ ಯಾಕೆ ಮಾಡಿದ್ದೀನಿ ಅಂದರೆ ಇಲ್ಲಿ 4 ಪಿ ಎನ್ ಜಿ ಎಂಡ್ ಆಗುತ್ತಲ್ಲ, ಇವಾಗ ಇಮೇಜ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಗಲಿ ಅಂತ ಇಲ್ಲಿ ಡಬಲ್ ಪಿ ಎಂಜಿನ ಡಬಲ್ ಬುಕ್ ಮಾರ್ಕ್ನ ಆ್ಯಡ್ ಮಾಡಿದ್ದೀನಿ. ಓಕೆ, ಇವಾಗ ಮತ್ತೆ ಪ್ಲಸ್ಕ್ಕೆ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿಬಿಟ್ಟು ಇವಾಗ ನಾನು ನಿಮಗೆ ಎಲ್ಲ ಇಮೇಜ್ನ ನಿಮಗೆ ವೆಬ್ಸೈಟಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಟೆಲಿಗ್ರಾಮಲ್ಲಿ ಅವೈಲೇಬಲ್ ಇರುತ್ತೆ, ಆದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದಕ್ಕಾಗಿ ನೀವು ವೆಬ್ಸೈಟ್ಗೆ ಹೋಗೋದು ಓದೋದು, ಆದರೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿರಿ. ಯಾಕಂದರೆ ಲಿಂಕ್ಸು ಹಾಗೆ ಕೆಲವೊಂದ್ಸಲ ಲೈಟ್ ಮೋಷನ್ಗೂ ಎಲ್ಲ ಅಲ್ಲಿ ಸಿಗ್ತಾ ಇರುತ್ತೆ, ವೀಡಿಯೋ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಓಕೆ, ಇದೇ ರೀತಿ ನೀವು ಇಲ್ಲಿ ಇಮೇಜ್ಗಳನ್ನು ಸೇಮ್ ಏನು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೀವು ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಆ್ಯಡ್ ಮಾಡ್ತಾ ಹೋದಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತಂದ್ರೆ ಇಲ್ಲಿ ಶೇಕೆ ಬ್ಯಾಕ್ನ ಆ್ಯಡ್ ಮಾಡೋ ಅವಶ್ಯಕತೆ ಬರುತ್ತೆ. ಅವಾಗ ನೀವು ಏನು ಮಾಡಿ ಅಂದರೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದಾದ್ಮೇಲೆ ಶೇಕ್ ಔಟ್ ಬೈ ಎಮ್ ಕೆ ಸ್ಟುಡಿಯೋ ಎಡಿಟಿಂಗ್ ಅಂತ ಇದೆ, ಅದನ್ನ ಓಪನ್ ಮಾಡ್ಕೋದಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಈ ಫಸ್ಟ್ ಪಿ ಎನ್ ಜಿ ನಿಮಗೆ ಡೈಲಾಗ್ ಪಿ ಎನ್ ಜಿ ಕಾಣ್ತಾ ಇದೆ. ಈ ಡೈಲಾಗ್ ಪಿ ಎನ್ ಜಿನ ಸೆಲೆಕ್ಟ್ ಮಾಡ್ಕೋದು, ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ನ ಕಾಪಿ ಮಾಡ್ಕೋ. ಅದಾದ್ಮೇಲೆ ಮತ್ತೆ ನೀವು ಮಾಡ್ತಾರೋ ಏನು ಪ್ರೊಜೆಕ್ಟ್ ಇರುತ್ತೆ, ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇವಾಗ ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದು, ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಎಫೆಕ್ಟ್ನ ನೀವು ಇರುತ್ತೆ ಪೇಸ್ಟ್ ಮಾಡ್ಕೋದಿ. ಓಕೆ, ಇದೇ ರೀತಿ ಮತ್ತೆ ನೆಕ್ಸ್ಟ್ ಪಿ ಎನ್ ಜಿನ ಸೆಲೆಕ್ಟ್ ಮಾಡ್ಕೋದು, ಇದಕ್ಕೂ ಕೂಡ ಇದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಇದೇ ರೀತಿ ನೀವು ಇಲ್ಲಿ
ಇವಾಗ ನಾನು ಅಲ್ಲಿ ಮೂರು ಇಮೇಜ್ನ ಆ್ಯಡ್ ಮಾಡಿದ್ದೀನಿ. ಅದೇ ರೀತಿ ನೀವು ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ನ ಕಾಪಿ ಮಾಡ್ಕೋದಿ. ಎಫೆಕ್ಟ್ನ ಕಾಪಿ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಇಲ್ಲಿ ಪ್ರೊಜೆಕ್ಟ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಇವಾಗ ಬುಕ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೋತೀನಿ. ಬುಕ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದು. ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ನ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಅದರೊಳಗೆ ನೋಡ್ತಿರ್ಬೋದು ಫಸ್ಟ್ ಇಮೇಜ್ಗೆ ಎಫೆಕ್ಟ್ ಪೇಸ್ಟ್ ಆಗಿದೆ. ಅಲ್ಲಿ ನಿಮಗೆ ಸೆಕೆಂಡ್ ಇಮೇಜ್ ಏನಿದೆಯಲ್ಲ ಆ ಸೆಕೆಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರ ಎಫೆಕ್ಟ್ನ ನೀವು ಇಲ್ಲಿರೋ ಸೆಕೆಂಡ್ ಇಮೇಜ್ಗೆ ಪೇಸ್ಟ್ ಮಾಡಿ. ಆದಮೇಲೆ ಥರ್ಡ್ ಇಮೇಜ್ ಅಂದರೆ ಲಾಸ್ಟ್ ಇಮೇಜ್ಗೆ ಏನು ಎಫೆಕ್ಟ್ ಇದೆ ಅದನ್ನ ಇಲ್ಲಿ ನೀವು ಲಾಸ್ಟ್ ಇಮೇಜ್ಗೆ ಪೇಸ್ಟ್ ಮಾಡಿ. ಓಕೆ, ಇದೇ ರೀತಿ ನೀವು ಮುಂದೆ ಮತ್ತೆ ಸೇಮ್ ಸ್ಟಾರ್ಟಿಂಗ್ ಇಮೇಜ್ ಎಫೆಕ್ಟ್ನ ಇದಕ್ಕೆ ಇಲ್ಲಿ ನೆಕ್ಸ್ಟ್ ಬರುತ್ತೆ ಅದಕ್ಕೆ ಪೇಸ್ಟ್ ಮಾಡಿ. ಅದನ್ನು ಮತ್ತೆ ಇಲ್ಲಿ ಸೆಕೆಂಡ್ ಇಮೇಜು ಥರ್ಡ್ ಇಮೇಜು ಮತ್ತು ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಫಸ್ಟ್ ಸೆಕೆಂಡ್ ಥರ್ಡ್ ಇದೇ ರೀತಿ ಎಫೆಕ್ಟ್ನ ಸೇಮ್ ಇಮೇಜ್ಗನ್ನೇ ಆ್ಯಡ್ ಮಾಡಿಬಿಟ್ಟು ಕಾಪಿ ಪೇಸ್ಟ್ ಮಾಡ್ತಾ ಹೋಗಿ ನಿಮ್ಮ ವೀಡಿಯೋ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಅದಾದಮೇಲೆ ಮತ್ತೆ ನೀವು ಇಲ್ಲಿ ಏನು ಮಾಡಬೇಕಾಗುತ್ತಂದ್ರೆ ಇವಾಗ ಇಲ್ಲಿ ನೀವು ಇಲ್ಲಿ 5.15 ಸೆಕೆಂಡ್ ಬನ್ನಿ, ಪ್ಲಸ್ ಎಕ್ಕೊಮ್ಮೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವೀಡಿಯೋಲ್ಲಿ ಹೋಗಿ. ಓಕೆ, ಇಮೇಜ್ ಆ್ಯಂಡ್ ವೀಡಿಯೋಲ್ಲಿ ಅದಾದಮೇಲೆ ನಿಮಗೆ ನಿಮಗೊಂದು ನಾನು ಬ್ಲ್ಯಾಕ್ ಕಲರ್ ಫೋಟೋ ಇಂಜಿನ ಕೊಟ್ಟಿರ್ತೀನಿ, ಅದನ್ನ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ನಿಮಗೆ ಈ ರೀತಿ ಒಂದು ಬ್ಲ್ಯಾಕ್ ಕಲರ್ ಫೋಟೋ ಪೇಂಜ್ ಇರುತ್ತೆ. ನಾನು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡ್ಕೋದು. ಮಾಡ್ಕೊಂಡಾದ್ಮೇಲೆ ಮತ್ತೆ ಪ್ಲಸ್ ಎಕ್ಕೊಮ್ಮೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಆ್ಯಂಡ್ ವೀಡಿಯೋಲ್ಲಿ ಹೋಗಿ. ಅದಾದಮೇಲೆ ನೀವು ಇಲ್ಲಿ ಏನು ಮಾಡಬೇಕಾಗುತ್ತಂದ್ರೆ ಈ ರೀತಿ ಒಂದು ಪೇಂಜನ್ನು ಕೊಟ್ಟಿರ್ತೀನಿ, ನಿಮಗೆ ಪೇಂಜ್ ಕೂಡ ತೋರಿಸ್ತೀನಿ. ಓಕೆ, ಈ ರೀತಿ ಪೇಂಜನ್ನು ಕೊಟ್ಟಿರ್ತೀನಿ. ಈ ಪೇಂಜನ್ನು ನೀವು ಈ ರೀತಿ ಕರೆಕ್ಟಾಗಿ ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡ್ಕೋದಿ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತಂದ್ರೆ ಇಲ್ಲಿ ಮತ್ತೊಂದು ಓವರ್ಲೇ ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ ಓವರ್ಲೇ ವೀಡಿಯೋ ಕ್ಲಿಪ್ ಕೂಡ ನಿಮಗೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಒಂದು ಸ್ವಲ್ಪ ವೇಟ್ ಮಾಡ್ಕೋದಿ. ಓಕೆ, ಇವಾಗ ನಾನು ಓವರ್ಲೇ ವೀಡಿಯೋನ ಸರ್ಚ್ ಮಾಡ್ಕೋತೀನಿ. ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾವ ಫೋಲ್ಡ್ರಲ್ಲಿದೆ ಅಂತ ನನಗೂ ಕೂಡ ನೆನಪು ಬರ್ತಾ ಇಲ್ಲ. ನೋಡೋಣ ಯಾವ ಫೈಲಲ್ಲಿ ಇದೆ ಅಂತ. ಓಕೆ, ಇವಾಗ ನನಗೆ ಸಿಕ್ಕಿದೆ, ಇದನ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಹೋಗಿ ಲೈಟಮ್ಮೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ನಿಮ್ಮ ವೀಡಿಯೋ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನಿಮ್ಮದು ಯಾವುದಾದ್ರು ರೀತಿ ಲೋಗೋ ಇದ್ರೆ ಲೋಗೋನ ಆ್ಯಡ್ ಮಾಡಿ, ಅದಾದಮೇಲೆ ಸಿಂಪಲಾಗಿ ಮೇಲೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋದಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಮತ್ತಷ್ಟು ಕನ್ನಡ ವೀಡಿಯೋ ಎಡಿಟಿಂಗ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಿ.